Okay, dear students, again I am discussing the session number 42, the extension of last session. Andre 41 alli nimage en discussion madidane adara theory part ge iga ond some examples na thosibittu nanu ondu problems anna matte yav tara problem anna solve madbeku antane heltave. Idu BBA syllabus, final year BBA syllabus ge, tactics for business decision 2, 6th semester ge idu bartade. ಈ ಟಾಪಿಕಲ್ಲಿ ಅಥವಾ ಈ ಸೆಷನಲ್ಲಿ ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ ವಿತ್ ಎಕ್ಸಾಂಪಲ್ಸ್ ಆನ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಚಾರ್ಟ್ ಬೇಸ್ಡ್ ಆನ್ ಮೀನ್ ಚಾರ್ಟ್ ಆ್ಯಂಡ್ ರೇಂಜ್ ಚಾರ್ಟ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ನೋಡ್ತಾ ಬಂದೀಗ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆನ್ ವಿಚ್ ವಿತ್ ಎಕ್ಸಾಂಪಲ್ಸ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಚಾರ್ಟ್ ಬೇಸ್ಡ್ ಆನ್ ಮೀನ್ ಚಾರ್ಟ್ ಆ್ಯಂಡ್ ರೇಂಜ್ ಚಾರ್ಟ್ ಅನ್ನು ನಾವಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ದ ಸೆಷನ್, ದಟ್ ಈಸ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದ ಸೆಷನ್ ಇಯರ್. This concept helps the students to be familiarized with the terms practical problems on which exam on problems on with example statistical quality control chart based on mean chart and range chart and other. This helps the students to understand the concept of statistical quality control and other. Then next one session outcome ige bandre. By the end of this session, the student should be able to understand the concept of practical problem on with statistical quality control chart based on mean and range chart ಅನ್ನು ಇಲ್ಲಿ ಸ್ಟಡಿ ಮಾಡಿದ್ದೀರ. ಎಕ್ಸ್ ಬಾರ್ ಚಾರ್ಟ್ ಆಲ್ರೆಡಿ ಹೇಳಿದೆ, ಎಕ್ಸ್ ಬಾರ್ ಚಾರ್ಟ್ ಈಸ್ ನಥಿಂಗ್ ಬಟ್ ಮೀನ್ ಚಾರ್ಟ್ ಅಂತ ಹೇಳಿ ಹೇಳ್ತೇವೆ ಅಂತ. ಎಕ್ಸ್ ಬಾರ್ ಚಾರ್ಟ್ ಶೋಸ್ ದ ಕ್ವಾಲಿಟಿ ಆವರೇಜಸ್ ಆಫ್ ದ ಸ್ಯಾಂಪಲ್ ಡ್ರಾನ್ ಫ್ರಮ್ ದ ಗಿವನ್ ಪ್ರೋಸೆಸ್. ದ ಕಂಟ್ರೋಲ್ ಲಿಮಿಟ್ ಈಸ್ ದ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ ಬಾರ್ ಚಾರ್ಟ್ ಆರ್ ಸೆಂಟ್ರಲ್ ಲೈನ್. ಸೆಂಟ್ರಲ್ ಲೈನ್ ಈಕ್ವಲ್ಸ್ ಎಕ್ಸ್ ಡಬಲ್ ಬಾರ್. ಎಕ್ಸ್ ಡಬಲ್ ಬಾರ್ ಅನ್ನು ನಾವಿಲ್ಲಿ ಕಂಡಿಡ್ಕೋಬೇಕು. ಎಕ್ಸ್ ಡಬಲ್ ಬಾರ್ ಅನ್ನು ಕಂಡಿಡ್ಕೊಳ್ತೇವೆ. ಎಕ್ಸ್ ಬಾರ್ ಅನ್ನು ನಾವು ಏನು ಮಾಡ್ತೇವೆ ಅಂದರೆ ಎಕ್ಸ್ ಡಬಲ್ ಬಾರ್ ಈಕ್ವಲ್ಸ್ ಎಕ್ಸ್ ಬಾರ್ ಎಲ್ಲ ವ್ಯಾಲ್ಯೂಗೆ ಏನು ಎಕ್ಸ್ ಬಾರ್ ಬಂದಿದೆ, ಎಕ್ಸ್ ಬಾರ್ ಈಸ್ ನನಗೆ ಬಟ್ ಮೀನ್ ಬಂದಿದೆ, ಆ ಟೋಟಲ್ ಮೀನನ್ನು ಡಿವೈಡ್ ಮಾಡಿಬಿಟ್ಟು ದ ಟೋಟಲ್ ಮೀನ್ ಈಸ್ ಟೋಟಲ್ ಮಾಡ್ಕೊಡ್ತೇವೆ. ಅದನ್ನು ಡಿವೈಡ್ ಬೈ ಎನ್ ನಥಿಂಗ್ ಬಟ್ ನಂಬರ್ ಆಫ್ ಸ್ಯಾಂಪಲ್ಸ್ ಇಂದ ಡಿವೈಡ್ ಮಾಡಿದಾಗ ವಿ ಗೆಟ್ ಎಕ್ಸ್ ಡಬಲ್ ಬಾರ್ ನನಗೆ ಸಿಗುತ್ತೆ, ಅದನ್ನು ಸೆಂಟ್ರಲ್ ಲೈನ್ ಅಂತ ಹೇಳಿ ಕರೆಯುತ್ತೆ. ಅಗೇನ್ ಯು ಸಿ ಎಲ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ದಿಸ್ ಈಕ್ವಲ್ಸ್ ಟು ಎಕ್ಸ್ ಡಬಲ್ ಬಾರ್ ಪ್ಲಸ್ ಎ ಟು ಆರ್ ಬಾರ್. ಆರ್ ಬಾರ್ ಅಂದರೆ ರೇಂಜ್ ಬಾರ್ ಅಂತ ಹೇಳಿ ಕರಿತೇವೆ ಅಥವಾ ರೇಂಜ್ ಅಂತ ಕರಿತೇವೆ. ಎಲ್ ಸಿ ಎಲ್ ಲೋಯರ್ ಕಂಟ್ರೋಲ್ ಲಿಮಿಟ್ ಎಕ್ಸ್ ಡಬಲ್ ಬಾರ್ ಮೈನಸ್ ಎ ಟು ಆರ್ ಬಾರ್ ಅನ್ನು ಮಾಡ್ತೇವೆ. ಆ ಈ ಫಾರ್ಮುಲಾಸ್ ಅನ್ನು ಅಪ್ಲೈ ಮಾಡ್ತೇವೆ ಅಂತ ಹೇಳಿದಾಗ ವಿ ಟೇಕ್ ದ ಸೆಂಟ್ರಲ್ ಲೈನ್ ಯು ಸಿ ಎಲ್ ಆ್ಯಸ್ ವೆಲ್ ಆ್ಯಸ್ ಎಲ್ ಸಿ ಎಲ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಆ್ಯಸ್ ವೆಲ್ ಆ್ಯಸ್ ಲೋಯರ್ ಕಂಟ್ರೋಲ್ ಲಿಮಿಟ್ ಅನ್ನು ನೋಡ್ತಾ ಬರ್ತೇವೆ. ಇಯರ್ ಫಸ್ಟ್ ವಿ ಕ್ಯಾಲ್ಕುಲೇಟ್ ದ ಮೀನ್ ಆಫ್ ಈಚ್ ಸ್ಯಾಂಪಲ್. ದಿಸ್ ಈಸ್ ಡನ್ ಬೈ ಡಿವೈಡಿಂಗ್ ದ ಸಮ್ ಆಫ್ ವ್ಯಾಲ್ಯೂಸ್ ಬೈ ದ ನಂಬರ್ ಆಫ್ ವ್ಯಾಲ್ಯೂಸ್ ಆಫ್ ಸ್ಯಾಂಪಲ್ ಎನ್. ದೆನ್ ಒಬ್ಟೈನ್ ದ ಮೀನ್ ಆಫ್ ದೀಸ್ ಸ್ಯಾಂಪಲ್ಸ್ ಮೀನ್ಸ್ ಆಲ್ರೆಡಿ ಹೇಳಿದೆ ಮೀನ್ ಆಫ್ ದೀಸ್ ಸ್ಯಾಂಪಲ್ಸ್ ಎಕ್ಸ್ ಡಬಲ್ ಬಾರ್. ದಿಸ್ ಈಸ್ ಡನ್ ಬೈ ಡಿವೈಡಿಂಗ್ ದ ಸಮ್ ಆಫ್ ದ ಸ್ಯಾಂಪಲ್ ಮೀನ್. ಸಮ್ ಆಫ್ ದ ಸ್ಯಾಂಪಲ್ ಮೀನ್ ಅಂತ ಹೇಳಿದ್ರೆ ನಾವು ಪ್ರತಿಯೊಂದಕ್ಕೂ ಕೂಡ ಆಲ್ರೆಡಿ ಮೀನನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವಲ್ಲ ಅದನ್ನು ತೆಗೆದುಕೊಳ್ಬೇಕು. ದಟ್ ಈಸ್ ಎಕ್ಸ್ ಬಾರ್ ಸಿಗ್ಮಾ ಎಕ್ಸ್ ಬಾರ್ ಬೈ ದ ನಂಬರ್ ಆಫ್ ಸ್ಯಾಂಪಲ್ಸ್ ಮಾಡ್ತೇವೆ. ಆಗ ಎಕ್ಸ್ ದೆರ್ಫೋ ಎಕ್ಸ್ ಡಬಲ್ ಬಾರ್ ಸಮ್ ಆಫ್ ಸ್ಯಾಂಪಲ್ ಮೀನ್ ಸಮ್ ಈಸ್ ನಥಿಂಗ್ ಬಟ್ ಟೋಟಲ್ ಟೋಟಲ್ ಆಫ್ ಸ್ಯಾಂಪಲ್ ಮೀನ್ ಡಿವೈಡ್ ಬೈ ನಂಬರ್ ಆಫ್ ಸ್ಯಾಂಪಲ್ ದೆನ್ ವಿ ಗೆಟ್ ಎಕ್ಸ್ ಡಬಲ್ ಬಾರ್ ನಮಗೆ ಸಿಗುತ್ತೆ. ದೆರ್ಫೋ ಸಿಗ್ಮಾ ಎಕ್ಸ್ ಬಾರ್ ಡಿವೈಡ್ ಬೈ ಎನ್ ಸಿಗ್ಮಾ ಎಕ್ಸ್ ಬಾರ್ ಡಿವೈಡ್ ಬೈ ಎನ್ ಅನ್ನು ನಾವಲ್ಲಿ ಸ್ಟಡಿ ಮಾಡ್ತೇವೆ. ದೆನ್ ಫೈಂಡ್ ದ ಆರ್ ದ ಫಸ್ಟ್ ಫೈಂಡ್ ದ ರೇಂಜ್ ಆಫ್ ಈಚ್ ಸ್ಯಾಂಪಲ್. ರೇಂಜ್ ಆಫ್ ಈಚ್ ಸ್ಯಾಂಪಲ್ಸನ್ನು ನಾವು ಸ್ಟಡಿ ಮಾಡ್ತೇವೆ. ರೇಂಜ್ ಆಫ್ ಈ ಸ್ಯಾಂಪಲ್ಸ್ ದೆನ್ ದ ರೇಂಜ್ ಈಸ್ ನಥಿಂಗ್ ಬಟ್ ಅಪ್ಪರ್ ಲಿಮಿಟ್ಸ್ ಮೈನಸ್ ಲೋಯರ್ ಲಿಮಿಟ್. ಆಗ ನಿಮಗೆ ಏನು ಸಿಗುತ್ತೆ ಲೋ ರೇಂಜ್ ಸಿಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಕೊಟ್ಟಿದೆ ನೋಡಿ ಡಿಫರೆನ್ಸಸ್ ಬಿಟ್ವೀನ್ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ವ್ಯಾಲ್ಯೂ. ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ ಅನ್ನು ನಾವು ಡಿಫರೆನ್ಸ್ ಅನ್ನು ಏನು ತೆಗೆದುಕೊಳ್ತೇವೆ ಅಂದರೆ ರೇಂಜ್ ಅಂತೇಳಿ ತೆಗೆದುಕೊಳ್ತೇವೆ. ವೆನ್ ವಿ ಫೈಂಡ್ ದ ಮೀನ್ ಆಫ್ ದಿಸ್ ರೇಂಜ್ ಮೀನ್ ಆಫ್ ದಿಸ್ ರೇಂಜ್ ಆಗ ನಮಗೆ ಏನು ಸಿಗುತ್ತೆ ಆರ್ ಬಾರ್ ನಮಗೆ ಸಿಗುತ್ತೆ. ಆರ್ ಬಾರ್ ದಿಸ್ ಈಕ್ವಲ್ಸ್ ಟು ಸಿಗ್ಮಾ ಆರ್ ಡಿವೈಡ್ ಬೈ ಎನ್ ಸಿಗ್ಮಾ ಆರ್ ಡಿವೈಡ್ ಬೈ ಎನ್ ಸಿಗುತ್ತೆ. ಅಗೇನ್ ನಾವಲ್ಲಿ ಕನ್ಸ್ಟ್ರಕ್ಟ್ ದ ಕಂಟ್ರೋಲ್ ಲಿಮಿಟ್ ಅನ್ನು ಮಾಡಬೇಕು. ಕಂಟ್ರೋಲ್ ಲಿಮಿಟ್ ಮಾಡಬೇಕಾದ್ರೆ ಅಗೇನ್ ಸೆಂಟ್ರಲ್ ಲೈನ್ ಈಕ್ವಲ್ಸ್ ಸಿಗ್ಮಾ ಕಂಟ್ರೋಲ್ ಸೆಂಟ್ರಲ್ ಲೈನ್ ಈಕ್ವಲ್ಸ್ ಎಕ್ಸ್ ಡಬಲ್ ಬಾರ್ ಯು ಸಿ ಎಲ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಈಕ್ವಲ್ಸ್ ಎಕ್ಸ್ ಡಬಲ್ ಬಾರ್ ಪ್ಲಸ್ ಎ ಟು ಆರ್ ಬಾರ್ ಲೋಯರ್ ಕಂಟ್ರೋಲ್ ಲಿಮಿಟ್ ಎಕ್ಸ್ ಡಬಲ್ ಬಾರ್ ಮೈನಸ್ ಇಲ್ಲಿ ಪ್ಲಸ್ ಮಾಡ್ತವೆ ಇಲ್ಲಿ ಮೈನಸ್ ಮಾಡ್ತವೆ. ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ ಪ್ಲಸ್ ಮಾಡಬೇಕು ಲೋಯರ್ ಕಂಟ್ರೋಲ್ ಲಿಮಿಟ್ಗೆ ಮೈನಸ್ ಮಾಡಬೇಕು ಎ ಟು ಆರ್ ಬಾರ್ ಮಾಡ್ತವೆ. ಆಗ ನಮಗೆ ಏನು ಸಿಗುತ್ತೆ ರೇಂಜ್ ಸಿಗ್ತದೆ ಮತ್ತು ಎಕ್ಸ್ ಡಬಲ್ ಬಾರ್ ಅನ್ನು ನೋಡ್ಕೊಂಡಿದ್ದಾರೆ. ದ ವ್ಯಾಲ್ಯೂ ಆಫ್ ಎ ಟು ಈಸ್ ಎ ಟ್ಯಾಬ್ಯುಲೇಟೆಡ್ ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಎನ್ ಆ್ಯಂಡ್ ಯೂಸಿಂಗ್ ದೀಸ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ದ ಕಂಟ್ರೋಲ್ ಲಿಮಿಟ್ ಆ್ಯಂಡ್ ಡ್ರಾ ಸೆಂಟ್ರಲ್ ಲೈನ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ದೆನ್ ಆ್ಯಸ್ ವೆಲ್ ಆ್ಯಸ್ ಲೋಯರ್ ಕಂಟ್ರೋಲ್ ಲಿಮಿಟ್ ಅನ್ನು ನೋಡ್ತೇವೆ. ದೆನ್ ಪ್ಲಾಟ್ ದ ಸ್ಯಾಂಪಲ್ ಮೀನ್ಸ್ ಎಕ್ಸ್ ಬಾರ್ ಒನ್
x bar 2, x bar 3 and x bar n, nothing but infinite. ಇಲ್ಲಿ ತನಕ ಇದೆ ಅಲ್ಲಿ ತನಕ ನಾವು ಕ್ಯಾಲ್ಕುಲೇಟ್ ಅನ್ನು ಮಾಡ್ತಾ ಹೋಗ್ಬೇಕು. ಆನ್ ದ ಚಾರ್ಟ್ ಫೈಂಡ್ ವೆದರ್ ಆಲ್ ದ ಸ್ಯಾಂಪಲ್ ಪಾಯಿಂಟ್ಸ್ ಫಾಲ್ ವಿತ್ ಇನ್ ದ ಕಂಟ್ರೋಲ್ ಲಿಮಿಟ್ಸ್. ಇಫ್ ಆಲ್ ದ ಪಾಯಿಂಟ್ಸ್ ಫಾಲ್ ವಿತ್ ಇನ್ ದ ಕಂಟ್ರೋಲ್ ಲಿಮಿಟ್ ದೆನ್ ದ ಪ್ರೋಸೆಸ್ ಇಸ್ ಸೆಟ್ ಟು ಬಿ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್. ಅಂದರೆ ನಾನು ಆಲ್ರೆಡಿ ಹೇಳಿದೆ, ಯಾವುದೇ ಆನ್ಸರ್ ಅಥವಾ ಯಾವುದೇ ಇನ್ಫಾರ್ಮೇಷನ್ ಅಥವಾ ಯಾವುದೇ ಫೈನಲ್ ಸ್ಟೆಪ್ಸ್ ಬಂದಾಗ ಅದು ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮತ್ತು ಲೋಯರ್ ಕಂಟ್ರೋಲ್ ಲಿಮಿಟ್ನ ನಡುವೆ ಮಾತ್ರ ಇರಬೇಕು. ಆಗ ನಾವು ಅದನ್ನು ಏನು ಕೇಳ್ತೇವೆ, ವಿತ್ ಇನ್ ದ ಕಂಟ್ರೋಲ್ ಲಿಮಿಟ್ ದೆನ್ ದ ಪ್ರೋಸೆಸ್ ಇಸ್ ಸೆಟ್ ಟು ಬಿ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್. ಆಗ ಅದು ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್ನಲ್ಲಿ ಇದೆ ಅಂತೇಳಿ ಅರ್ಥ. ಅಂದರೆ ಇಟ್ ಕಮ್ಸ್ ಅಂಡರ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಇಫ್ ಎನಿ ಪಾಯಿಂಟ್ ಫಾಲ್ ಔಟ್ಸೈಡ್ ದ ಕಂಟ್ರೋಲ್, ನಾನು ಆಲ್ರೆಡಿ ಲಾಸ್ಟ್ ಸೆಷನಲ್ಲೂ ಕೂಡ ಹೇಳಿದ್ದೇನೆ, ಔಟ್ಸೈಡ್ ದ ಕಂಟ್ರೋಲ್ ಲಿಮಿಟ್ ದೆನ್ ದ ಕನ್ಸ್ಟ್ರಕ್ಟ್ ರಿವೈಸ್ ದ ಕಂಟ್ರೋಲ್ ಲಿಮಿಟ್ ಬೈ ಲಿವಿಂಗ್ ದೀಸ್ ಸ್ಯಾಂಪಲ್ ಪಾಯಿಂಟ್. ಆಗ ನಾವೇನು ಮಾಡಬೇಕು, ಹೊಸದಾಗಿ ಮತ್ತೆ ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗಬೇಕಾಗುತ್ತೆ. ವಿಚ್ ಫಾಲ್ಸ್ ಔಟ್ಸೈಡ್ ಕಂಟ್ರೋಲ್ ಲಿಮಿಟ್, ಅಗೇನ್ ಇಫ್ ಎನಿ ಪಾಯಿಂಟ್ಸ್ ಫಾಲ್ ಔಟ್ಸೈಡ್ ದ ಕಂಟ್ರೋಲ್ ಲಿಮಿಟ್ ಕ್ಯಾಲ್ಕುಲೇಟ್ ದ ರಿವೈಸ್ಡ್. ಲಾಸ್ಟ್ ಸೆಷನಲ್ಲೂ ಕೂಡ ಅದನ್ನು ನಾನು ಹೇಳಿದೆ, ರಿವೈಸ್ ದ ಕಂಟ್ರೋಲ್ ಲಿಮಿಟ್ ಬೈ ಎಕ್ಸ್ಕ್ಲೂಡಿಂಗ್ ದೋಸ್ ಪಾಯಿಂಟ್ಸ್ ವಿಚ್ ಫಾಲ್ ಔಟ್ಸೈಡ್ ದ ಕಂಟ್ರೋಲ್ ಲಿಮಿಟ್. ರಿಪೀಟ್ ದಿಸ್ ಪ್ರೊಸೀಜರ್ ಟಿಲ್ ಆಲ್ ದ ಸ್ಯಾಂಪಲ್ ಪಾಯಿಂಟ್ಸ್ ಫಾಲ್ ವಿತ್ ಇನ್ ದ ಕಂಟ್ರೋಲ್ ಲಿಮಿಟ್ಸ್. ನಾವು ಔಟ್ಸೈಡ್ ಆದಾಗ ಮತ್ತೆ ಅದನ್ನು ಮತ್ತೆ ಕ್ಯಾಲ್ಕುಲೇಟ್ ರಿವೈಸ್ ಮಾಡ್ತಾನೆ ಹೋಗ್ತಾರೆ. ಎಲ್ಲಿ ತನಕ ಅದು ಕಂಟ್ರೋಲ್ ಲಿಮಿಟ್ ನಥಿಂಗ್ ಬಟ್ ಅಪ್ಪರ್ ಯು ಸಿ ಎಲ್ ಮತ್ತು ಎಲ್ ಸಿ ಎಲ್ ನಡುವೆ ಬರೋ ತನಕವೂ ಕೂಡ ನಾವು ಸ್ಯಾಂಪಲ್ಸನ್ನು ರಿಪೀಟ್ ಮಾಡ್ತಾನೆ ಹೋಗ್ಬೇಕು, ಅಂದರೆ ರಿವೈಸನ್ನು ಮಾಡ್ತಾನೆ ಹೋಗ್ಬೇಕು. ಆಗ ಮಾತ್ರ ನಮಗೆ ಅದು ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ಗೆ ಅಥವಾ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್ಗೆ ಬರ್ತದೆ. ರಿಪೀಟ್ ದಿಸ್ ಪ್ರೊಸೀಜರ್ ಟಿಲ್ ದ ಸ್ಯಾಂಪಲ್ ಪಾಯಿಂಟ್ ಫಾಲ್ ವಿತ್ ಇನ್ ದ ಕಂಟ್ರೋಲ್ ಲಿಮಿಟ್ ಆ್ಯಂಡ್ ದ ಪ್ರೊಸೆಸ್ ಇಸ್ ಬಾಟ್ ಅಂಡರ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಈಗ ನೆಕ್ಸ್ಟ್ ಒಂದು ಆರ್ ಚಾರ್ಟ್ ನೋಡಿ. ವೆನ್ ದ ವಿ ವಾಂಟ್ ಟು ಕಂಟ್ರೋಲ್ ವೇರಿಯಬಿಲಿಟೀಸ್ ಆಫ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಪ್ರೊಸೆಸ್ ಆರ್ ಚಾರ್ಟ್ ಈಸ್ ಯೂಸ್ಡ್. ರೇಂಜ್ ಚಾರ್ಟನ್ನು ಯೂಸ್ ಮಾಡ್ತವೆ ಅಂತ ಹೇಳಿದೆ. ದೆನ್ ಆರ್ ಚಾರ್ಟ್ ಆ್ಯಂಡ್ ಎಕ್ಸ್ ಬಾರ್ ಚಾರ್ಟ್ ಆಲ್ವೇಸ್ ಗೋ ಟುಗೆದರ್. ನಿಮಗೆ ಲಾಸ್ಟ್ ಸೆಷನಲ್ಲೂ ಕೂಡ ಹೇಳಿದ್ದೇನೆ, ಅವೆರಡೂ ಕೂಡ ಒಟ್ಟಿಗೆ ಹೋಗ್ಬೇಕು. ಹಾಗಿದ್ರೆ ಮಾತ್ರ ನಾವು ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅವೆರಡೂ ಕೂಡ ಬೇರೆ ಬೇರೆ ಆಯಿತು ಅಂದರೆ, ಅವೆರಡೂ ವೇರಿಯೇಬಲ್ಸ್ ಬೇರೆ ಆಯಿತು ಅಂದರೆ, ನಾವು ಅಪ್ಪರ್ ಲಿಮಿಟನ್ನು ಮಾಡಲಿಕ್ಕಾಗೋದಿಲ್ಲ, ಸೆಂಟ್ರಲ್ ಲೈನನ್ನು ಕೂಡ ಮಾಡಲಿಕ್ಕಾಗಲ್ಲ, ಲೋಯರ್ ಕಂಟ್ರೋಲ್ ಲಿಮಿಟನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇರ್ಫೋರ್ ಅನಾಲಿಸಿಸ್ ಆಫ್ ದ ಪ್ರೊಡಕ್ಷನ್ ಪ್ರೋಸೆಸ್ ಆರ್ ಚಾರ್ಟ್ ಈಸ್ ಮೋಸ್ಟ್ಲಿ ಪ್ರೆಸೆಂಟೆಡ್ ಅಲಾಂಗ್ ವಿತ್ ದ ಎಕ್ಸ್ ಬಾರ್ ಚಾರ್ಟ್. ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ದ ಸಿಮಿಲರ್ ಲೈನ್ ವಿತ್ ದಟ್ ಆಫ್ ಎಕ್ಸ್ ಬಾರ್ ಚಾರ್ಟ್. ನಾವು ಎಕ್ಸ್ ಬಾರ್ ಚಾರ್ಟಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತವೆ, ಇಲ್ಲೂ ಕೂಡ ಅದೇ ಥರ ನಾವು ಅಸೈನ್ಮೆಂಟನ್ನು ಮಾಡ್ತಾ ಹೋಗ್ಬೇಕು. ದ ತ್ರೀ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಕ್ಸ್ ವೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಟ್ರೋಲ್ ಲಿಮಿಟ್ ಫಾರ್ ಆರ್ ಚಾರ್ಟ್ ಈಸ್ ಗಿವನ್ ಬೈ ಸೆಂಟ್ರಲ್ ಲೈನ್ ಈಕ್ವಲ್ಸ್ ಆರ್ ಬಾರ್ ಎಲ್ ಸಿ ಎಲ್ ಲೋಯರ್ ಕಂಟ್ರೋಲ್ ಲಿಮಿಟ್ ಆರ್ ಬಾರ್ ಮೈನಸ್ ತ್ರೀ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ದಿಸ್ ಈಕ್ವಲ್ಸ್ ಟು. ಇದಿಷ್ಟು ನಾವು ಇನ್ಫಾರ್ಮೇಷನ್ಸನ್ನು ನಾವು ಸಿಂಪ್ಲಿಫಿಕೇಷನ್ಸ್ ಮಾಡಿದಾಗ ನಮಗೇನು ಸಿಗುತ್ತೆ, ಡಿ ತ್ರೀ ಆರ್ ಬಾರ್ ಅಂತೇಳಿ ಸಿಗುತ್ತೆ. ಯು ಸಿ ಎಲ್ ಆಸ್ ವೆಲ್ ಆಸ್ ಎಲ್ ಸಿ ಎಲ್ ಡಿ ತ್ರೀ ಆರ್ ಬಾರ್ ಸಿಗುತ್ತೆ. ಡಿ ತ್ರೀ ದಿಸ್ ಈಕ್ವಲ್ಸ್ ಟು ಆರ್ ಬಾರ್ ಮೈನಸ್ ತ್ರೀ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್. ತ್ರೀ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ಅನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ವಿ ಗೆಟ್ ದ ಡಿ ತ್ರೀ ಸಿಗುತ್ತೆ, ದೆನ್ ಆರ್ ಬಾರ್ ಸಿಗುತ್ತೆ. ದೆನ್ ಯು ಸಿ ಎಲ್ ಕೂಡ ಅಷ್ಟೇ, ಆರ್ ಬಾರ್ ಪ್ಲಸ್ ತ್ರೀ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ದಿಸ್ ಈಕ್ವಲ್ಸ್ ಟು ಡಿ ಫೋರ್ ಆರ್ ಬಾರ್ ಸಿಗುತ್ತೆ. ಇಲ್ಲಿ ನಾವು ಮೈನಸ್ ಮಾಡಿದ್ದೇವೆ, ಇಲ್ಲಿ ಪ್ಲಸ್ ಮಾಡಿದ್ದೇವೆ. ಅಪ್ಪರ್ ಲಿಮಿಟ್ ಇದ್ದಾಗ ಪ್ಲಸ್ ಮಾಡಬೇಕು, ಲೋಯರ್ ಲಿಮಿಟ್ ಇದ್ದಾಗ ಮೈನಸ್ ಮಾಡಬೇಕು. ಇಲ್ಲಿ ಮೈನಸ್ ಹೇಳಿದೆ, ಇಲ್ಲಿ ಪ್ಲಸ್ ಹೇಳಿದೆ. ಯಾವಾಗ ಪ್ಲಸ್ ಮಾಡಬೇಕು, ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮಾಡಬೇಕಾದ್ರೆ ಪ್ಲಸ್ ಮಾಡಬೇಕು, ಲೋಯರ್ ಕಂಟ್ರೋಲ್ ಲಿಮಿಟ್ ಮಾಡಬೇಕಾದ್ರೆ ಮೈನಸ್ ಮಾಡಬೇಕು. ಆಗ ನಿಮಗೆ ಡಿ ತ್ರೀ ಆರ್ ಬಾರ್ ಸಿಗುತ್ತೆ, ಡಿ ಫೋರ್ ಆರ್ ಬಾರ್ ಸಿಗುತ್ತೆ. ದೆನ್ ವೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ಈಸ್ ನಾನು ಹೇಳಿದೆ, ನಾನು ವೆನ್ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ಈ ಥರ ಸಿಂಬಲ್ ಇದೆ ಅಂತಂದರೆ ಈಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಸ್ಟೆಪ್ ನೋಡ್ತಾ ಬನ್ನಿ. ದ ವ್ಯಾಲ್ಯೂ ಆಫ್ ಡಿ ತ್ರೀ ಆ್ಯಂಡ್ ಡಿ ಫೋರ್ ಆರ್ ಟ್ಯಾಬ್ಯುಲೇಟೆಡ್ ಫಾರ್ ವೇರಿಯಸ್ ವ್ಯಾಲ್ಯೂಸ್ ದಟ್ ಈಸ್ ಆಫ್ ಎನ್. ಎನ್ ಈಕ್ವಲ್ಸ್ ಟು ಟು ಟ್ವೆಂಟಿ, ಇನ್ ಈಕ್ವಲ್ಸ್ ಟು ಟು ಟ್ವೆಂಟಿ ಅಂದರೆ ಆ ರೇಂಜಲ್ಲಿ ಇರ್ತದೆ. ಆ ರೇಂಜ್ಗೆ ನಾವು ಅದನ್ನು ಡಿ ತ್ರೀ ಆ್ಯಂಡ್ ಆಸ್ ವೆಲ್ ಆಸ್ ಡಿ ಫೋರ್ ಅನ್ನು ತೆಗೆದುಕೊಳ್ತಾ ಹೋಗ್ತಾ. ಕನ್ಸ್ಟ್ರಕ್ಟ್ ದ ಆರ್ ಚಾರ್ಟ್, ವಿ ಪ್ರೊಸೀಡ್ ಆ್ಯಸ್ ಫಾಲೋ. ಕ್ಯಾಲ್ಕುಲೇಟ್ ದ ಆರ್ ಆರ್ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೆ, ಇಟ್ ಈಸ್ ನಥಿಂಗ್ ಬಟ್ ಲೋಯರ್ ಲಿಮಿಟನ್ನು ನಾವು ಅಪ್ಪರ್ ಕ್ಲಾಸ್ ಲಿಮಿಟಿಂದ ಮೈನಸ್ ಮಾಡಿದಾಗ ಆ ಡಿಫರೆನ್ಸ್ ಏನು ಬರ್ತದೆ, ಆ ಡಿಫರೆನ್ಸನ್ನು ನಾವೇನು ಕರಿತೇವೆ ಆರ್ ಅಥವಾ ರೇಂಜ್ ಅಂತೇಳಿ ಕರೆತ. ಇದು ನೀವು ಕ್ವಾರ್ಟರ್ ಡಿವಿಯೇಷನಲ್ಲಿ ಮಾಡಿದ್ದೀರಾ, ರೇಂಜ್ ಅಂತೇಳಿ ಮಾಡಿದ್ದೀರಾ, ಎಲ್ಲ ಕಡೆ ಇದನ್ನು ಆರನ್ನು ಸ್ಟಡಿ ಮಾಡಿದ್ರಾ. ಅಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಹೈಯೆಸ್ಟ್ ವ್ಯಾಲ್ಯೂ ಆ್ಯಂಡ್ ಲೋಯೆಸ್ಟ್ ವ್ಯಾಲ್ಯೂ ಆಫ್ ಈಚ್ ಸ್ಯಾಂಪಲ್. ದೆನ್ ಕ್ಯಾಲ್ಕುಲೇಟ್ ಆರ್ ಬಾರ್ ದ ಮೀನ್ಸ್ ಆಫ್ ಆಲ್ ದ ರೇಂಜ್. ಆರ್ ಬಾರ್ ಈಕ್ವಲ್ಸ್ ಸಿಗ್ಮಾ ಆರ್ ಡಿವೈಡ್ ಬೈ ಎನ್. ಆಗ ನಿಮಗೇನು ಸಿಗುತ್ತೆ, ರೇಂಜ್ ಸಿಗುತ್ತೆ. ದ ಕನ್ಸ್ಟ್ರಕ್ಟ್ ದ ಕಂಟ್ರೋಲ್ ಲಿಮಿಟ್ ಈಸ್ ಆಸ್ ಗಿವನ್ ಇನ್ ಒನ್. ದೆನ್ ಪ್ಲಾಟ್ ಆರ್ ಫಾರ್ ಈಚ್ ಸ್ಯಾಂಪಲ್ ಆ್ಯಂಡ್ ಸಿ ವೆದರ್ ಆಲ್ ದ ಪಾಯಿಂಟ್ಸ್ ಫಾಲ್ ವಿತ್ ಇನ್ ದ ಕಂಟ್ರೋಲ್ ಲಿಮಿಟ್. ಇದನ್ನು ಆಲ್ರೆಡಿ ನಿಮಗೆ ಒಂದ್ಸಲ ಡಿಸ್ಕಸ್ ಮಾಡಿದೆ ನಾನು.
ಅದು ವಿತಿನ್ ದ ಕಂಟ್ರೋಲ್ ಲಿಮಿಟ್ಗೆ ಬರಬೇಕು ಅಂತೇಳಿ ನಾವು ಒಂದ್ಸಲ ವೆರಿಫಿಕೇಶನ್ಸನ್ನು ಮಾಡ್ತಾ ಹೋಗ್ಬೇಕು. ಇಫ್ ಎನಿ ಪಾಯಿಂಟ್ ಫಾಲ್ ಔಟ್ಸೈಡ್ ದ ಕಂಟ್ರೋಲ್ ಲಿಮಿಟ್, ಕನ್ಸ್ಟ್ರಕ್ಟ್ ರಿವೈಸ್ ದ ಕಂಟ್ರೋಲ್ ಲಿಮಿಟ್ ಬೈ ಎಕ್ಸ್ಕ್ಲೂಡಿಂಗ್ ದೋಸ್ ಪಾಯಿಂಟ್ಸ್ ವಿಚ್ ಗೋಸ್ ಔಟ್ ಆಫ್ ದ ಕಂಟ್ರೋಲ್ ಲಿಮಿಟ್ಸ್. ಯಾವುದು ಅಪ್ಪರ್ ಕಂಟ್ರೋಲ್ ಲಿಮಿಟ್ಗಿಂತ ಹೊರಗಡೆ ಹೋಗಿದೆ ಅಥವಾ ಲೋಯರ್ ಲಿಮಿಟ್ ಕಂಟ್ರೋಲ್ಗಿಂತ ಕೆಳಗಡೆ ಬಂದಿದೆ, ಅಪ್ಪರ್ ಲಿಮಿಟ್ ಕಂಟ್ರೋಲಿಗೆ ಮೇಲ್ಗಡೆ ಹೋಗುತ್ತೆ, ಲೋಯರ್ ಲಿಮಿಟ್ ಕಂಟ್ರೋಲಿಗೆ ಕೆಳಗಡೆ ಬರುತ್ತೆ ಅಂದರೆ ಆ ಲೋಯರ್ ಲಿಮಿಟ್ ಕಂಟ್ರೋಲ್ ಒಂದು ಲೈನ್ ಇರ್ತದೆ, ಆ ಲೈನಿಂದ ಕೆಳಗಡೆ ಬಂದಾಗ ಆಗ ನಾವೇನು ಮಾಡ್ತೇವೆ ಆ ವ್ಯಾಲ್ಯೂಸನ್ನು ಎಕ್ಸ್ಕ್ಲೂಡ್ ಮಾಡಿಬಿಡ್ತೇವೆ ಕಂಟ್ರೋಲ್ ಲಿಮಿಟ್. ಆ್ಯಂಡ್ ಅಗೈನ್ ಪ್ಲಾಟ್ ದ ಕಂಟ್ರೋಲ್ ಚಾರ್ಟ್. ಇಫ್ ಅಗೈನ್ ಎನಿ ಪ್ರಿಂಟ್ ಫಾಲ್ ಔಟ್ಸೈಡ್ ದ ಕಂಟ್ರೋಲ್ ಲಿಮಿಟ್ಸ್ ಅಗೈನ್ ಕನ್ಸ್ಟ್ರಕ್ಟ್ ರಿವೈಸ್. ಆಲ್ರೆಡಿ ಹೇಳಿದೆ ಈ ಒಂದು ಎಕ್ಸ್ ಬಾರ್ ಚಾರ್ಟಲ್ಲೂ ಕೂಡ ಹಾಗೆ ಮಾಡ್ತವೆ, ಇಲ್ಲೂ ಕೂಡ ಹಾಗೆ ಮಾಡಬೇಕು. ಲಿಮಿಟ್ ಬೈ ಅವಾಯ್ಡಿಂಗ್ ಸಚ್ ಪಾಯಿಂಟ್ಸ್ ಆ್ಯಂಡ್ ಅಗೈನ್ ಪ್ಲಾಟ್ ದ ರಿಮೈನಿಂಗ್ ಪಾಯಿಂಟ್ಸ್. ದ ಪ್ರೊಸೀಜರ್ ಈಸ್ ಕಂಟಿನ್ಯೂಡ್ ಟಿಲ್ ಆಲ್ ದ ಪಾಯಿಂಟ್ಸ್ ಫಾಲ್ ವಿತಿನ್ ದ ಕಂಟ್ರೋಲ್ ಲಿಮಿಟ್ಸ್ ಆ್ಯಂಡ್ ಪ್ರೊಸೆಸ್ ಇನ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲಿಗೆ ಬರಬೇಕು ಅಂದರೆ ಆ ಬೆಸ್ಟು ಲೈನ್ ಕೂಡ ಆ ಏನು ಹೇಳಿದೆ ನಾನು ಆ ಪಾಯಿಂಟಲ್ಲೇ ಬರಬೇಕು. ಅಂದರೆ ಎಕ್ಸ್ ಬಾರ್ ಯು ಸಿ ಎಲ್ ಮತ್ತು ಎಲ್ ಸಿ ಎಲ್ ಅಂದರೆ ಅವೆರಡರ ನಡುವೆನೇ ಬರಬೇಕು. ಮಿಡ್ ಪಾಯಿಂಟ್ಗೆ ನಾವು ಸೆಂಟ್ರಲ್ ಲೈನ್ ಅಂತೇಳಿ ಆಲ್ರೆಡಿ ಹೇಳಿದೆ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ನೋಡ್ತಾ ಬಂದರೆ ಎಕ್ಸಾಂಪಲ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ ಬಾರ್ ಆ್ಯಂಡ್ ರೇಂಜ್ ಚಾರ್ಟ್ ಅನ್ನು ನೋಡಿದ್ರೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅವರು, ವೈರ್ ಬಾಂಡೆಡ್ ರೇಡಿಯೋ ಕೊಟ್ಟಿದ್ದಾರೆ, ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ, ಬಾಂಡ್ ಸ್ಟ್ರೆಂತ್ ಕೊಟ್ಟಿದ್ದಾರೆ, ಸ್ಪೆಸಿಫಿಕೇಷನ್ ಲಿಮಿಟ್ 3 grams ಇದೆ, ನಂಬರ್ ಆಫ್ ಸ್ಯಾಂಪಲ್ ಪರ್ ಸಬ್ ಗ್ರೂಪ್ ಎಷ್ಟಿದೆ ಎನ್ ಈಕ್ವಲ್ಸ್ 3, ನಂಬರ್ ಆಫ್ ಸಬ್ ಗ್ರೂಪ್ಸ್ ದಟ್ ಈಸ್ ಆಲ್ಸೋ ಕ್ಯಾಲ್ಡ್ ಕೆ ಕೆ ಇಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಎಷ್ಟಿದೆ ಅದು 26 ಅಂತೇಳಿ ಕನ್ಸಿಡರ್ ಮಾಡಿದೆ. ದೆನ್ ಈಗ ಬಾಂಡ್ ಸ್ಟ್ರೆಂತ್ ಇನ್ ಗ್ರಾಮ್ ಅಲ್ಲಿ ಟೋಟಲಿ 26 ಐಟಮ್ಸ್ ಕೊಟ್ಟಿದ್ದಾರೆ, ಈಸ್ ನಥಿಂಗ್ ಬಟ್ ಕೆ ಅಂತೇಳಿ ಹೇಳಿದಾಗಿದೆ. ಫ್ರಮ್ 1 to 4, 13 ಇಲ್ಲಿದೆ ಈ ಟೇಬಲಲ್ಲಿದೆ, ಆ್ಯಂಡ್ 14 to 26 ಈ ಸೆಕೆಂಡ್ ಟೇಬಲಲ್ಲಿ ತೋರಿಸಿದೆ. ಸ್ಯಾಂಪಲ್ 1 ಹೇಳಿದೆ 6.5, 6.5, 7, 4, 2 ಈ ಥರ ಅದು ಕೊಟ್ಟಿದ್ದಾರೆ. ಸ್ಯಾಂಪಲ್ 2 ಕೊಟ್ಟಿದ್ದಾರೆ, ಸ್ಯಾಂಪಲ್ 3 ಕೊಟ್ಟಿದ್ದಾರೆ. ಇನ್ನು ಸೇವೆ ಇಲ್ಲೂ ಕೂಡ ಅದು ಪ್ರಾಬ್ಲಮ್ಸಲ್ಲಿ ಹೇಳಿದ್ದಾರೆ. ಬಂದು ಸ್ಯಾಂಪಲ್ 1, ಸ್ಯಾಂಪಲ್ 2, ಸ್ಯಾಂಪಲ್ 3, ದೀಸ್ ಆರ್ 3 ಸ್ಯಾಂಪಲ್, ಇದು ನಥಿಂಗ್ ಬಟ್ ಎನ್ ಈಕ್ವಲ್ಸ್ ನಥಿಂಗ್ ಬಟ್ 3 ಅಂತೇಳಿ ರೀಟ್ ಮಾಡ್ತಾರೆ. ಸ್ಯಾಂಪಲ್ ಏನು ಈ ಮೂರನ್ನು ಕೂಡ ನಾವೇನು ಮಾಡ್ತೇವೆ 3 ಅಂತೇಳಿ ಕನ್ಸಿಡರ್ ಮಾಡ್ತೇವೆ ಎನ್. ಈಗೇನು ಅದನ್ನು ಕಂಟಿನ್ಯೂಯೇಷನ್ಸನ್ನು ನಾವಿಲ್ಲಿ ತೋರಿಸಿದ್ದೇವೆ. ಇದನ್ನು ನಾವೀಗ ಇನ್ಫಾರ್ಮೇಷನ್ ಪ್ರಕಾರ ಟೇಬಲಿಗೆ ನಾವು ಇನ್ಸಿಸ್ಟ್ ಮಾಡ್ತಾ ಹೋಗ್ತೇವೆ. ಟೇಬಲ್ಗೆ ಇನ್ಸಿಸ್ಟ್ ಮಾಡ್ತಾ ಹೋದಾಗ ವಿ ಗೆಟ್ ದ ಮೀನ್ ವ್ಯಾಲ್ಯೂ ಆ್ಯಸ್ ವೆಲ್ ಆ್ಯಸ್ ರೇಂಜ್ ವ್ಯಾಲ್ಯೂ ಅನ್ನು ನೋಡಬೇಕು. ಮೀನ್ ವ್ಯಾಲ್ಯೂ ಮತ್ತು ರೇಂಜ್ ವ್ಯಾಲ್ಯೂ ಮಾಡಬೇಕು ಅಂದರೆ ನಿಮಗೆ ಗೊತ್ತಿದೆ ಮೀನ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಅಂತೇಳಿ ಹೇಳಿದೆ. ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಅಂತ ಹೇಳಿದ್ರೆ ಸ್ಯಾಂಪಲ್ 1 6.5, ಸ್ಯಾಂಪಲ್ 2 6.5, ಸ್ಯಾಂಪಲ್ 3 5, 6.5 + 6.5 ಅಂದರೆ ಎಷ್ಟಾಯಿತು 13, 13 + 5 ಅಂದರೆ ಎಷ್ಟಾಯಿತು 18 ಡಿವೈಡ್ ಬೈ 3 ಮಾಡಬೇಕು. ಸ್ಯಾಂಪಲ್ ಎಷ್ಟು ಸ್ಯಾಂಪಲ್ಸ್ ಇಟ್ಕೊಂಡಿದ್ದೇವೆ, ಎಷ್ಟು ನಾವು ರ್ಯಾಂಡಮ್ ಸ್ಯಾಂಪಲ್ ಇಟ್ಕೊಂಡಿದ್ದೇವೆ 3, ಹಾಗೆ ಸಿಗುತ್ತೆ ಮೀನ್ ಈಕ್ವಲ್ 6 ಆಯಿತು. ಅಗೇನ್ 6.5 + 6 + 7 ಅದೇನು ಬರ್ತದೆ ಎಷ್ಟು ಇಲ್ಲಿ 12.5 + 7 ಅಂದರೆ 19.5 ಆಯಿತು. 19.5 ಅನ್ನೋ ಸೆನ್ಸ್ ಇವೆ, ಆಗ ಡಿವೈಡ್ ಬೈ 3 ಅಂದರೆ ಎಷ್ಟು ಬರ್ತದೆ 6.5 ಬರುತ್ತೆ. ಇನ್ನು ಸೇವೆ ಈ ಮೀನ್ ವ್ಯಾಲ್ಯೂಸನ್ನು ನಾವಿಲ್ಲಿ ಅಸೈನ್ಮೆಂಟನ್ನು ಮಾಡಿದ್ವಿ, ಇದು ಮೀನ್ ವ್ಯಾಲ್ಯೂ ಆಯಿತು. ದೆನ್ ರೇಂಜ್ ತೆಗೆದುಕೊಳ್ಬೇಕಾದ್ರೆ ನಾನು ಆಲ್ರೆಡಿ ಹೇಳಿದೆ ಅಪ್ಪರ್ ಲಿಮಿಟ್ಸ್ ಮತ್ತು ಲೋಯರ್ ಲಿಮಿಟ್, ಹೈಯೆಸ್ಟ್ ವ್ಯಾಲ್ಯೂ ಆ್ಯಸ್ ವೆಲ್ ಆ್ಯಸ್ ಲೋಯೆಸ್ಟ್ ವ್ಯಾಲ್ಯೂ, ಅದರ ಡಿಫ್ರೆನ್ಸ್ ಏನು ಬರ್ತದೆ ಅದನ್ನು ನಾವು ರೇಂಜ್ ಅಂತ ತೆಗೆದುಕೊಳ್ತೇವೆ. ಈಗ ನೋಡಿ ಇಲ್ಲಿ ಇಲ್ಲಿ 6.5 ಇದೆ, ಇದು 5 ಇದೆ, ಇದು ಅಪ್ಪರ್ ಲಿಮಿಟ್ಸ್ ಅಂದರೆ ಅಪ್ಪರ್ ಕ್ಲಾಸ್ ಅಥವಾ ಹೈಯೆಸ್ಟ್ ವ್ಯಾಲ್ಯೂ. ಲೋಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ 5 ಇದೆ ಅಂದರೆ 6.5 - 5 ಅಂದರೆ ಎಷ್ಟಾಯಿತು 1.5 ಅಂತೇಳಿದ್ರೆ ಅದು ರೇಂಜ್ ಅಂತೇಳಿ ಕನ್ಸಿಡರ್ ಮಾಡಿ. ಹೀಗೆ ಇಲ್ಲಿ ಇಲ್ಲಿ ಅಪ್ಪರ್ ಲಿಮಿಟ್ ಎಷ್ಟಿದೆ 7 - 6.5 ಮಾಡಿದ್ದೇವೆ, ಆಗ ಎಷ್ಟು ಬಂದಿದೆ ಇಲ್ಲಿ 1 ಅಂತೇಳಿ ಬಂದಿದೆ. ಯಾವುದು ಲೋಯರ್ ಇದೆ ಅಂತೇಳಿದಾಗ ಇದು 6.5 - 6 ಜಾಸ್ತಿ ಇದೆ, ಆದರೆ ನಾವೇನು ಮಾಡಬೇಕು ಇಲ್ಲಿ 6 ಅನ್ನೋದು ಇಟ್ಕೊಳ್ಬೇಕು. 7 - 6 ತೆಗೆದುಕೊಂಡಾಗ ಎಷ್ಟು ಬರ್ತದೆ 1 ಬರ್ತದೆ. ಹೀಗೇನು ಇಲ್ಲಿ ನೆಕ್ಸ್ಟ್ ಹಾಗೆ ನೋಡ್ತಾ ಬಂದರೆ ನೆಕ್ಸ್ಟ್ ಇಲ್ಲಿ 7 - 5.5 ಮಾಡ್ತದೆ, ಯಾಕೆಂದರೆ 5.5 ಇಸ್ ದ ಲೋಯರ್ ಲಿಮಿಟ್ ಅಥವಾ ಲೋಯರ್ ಕ್ಲಾಸ್ ಅಥವಾ ಲೋಯರ್ ಅಮೌಂಟ್ ಇದೆ. ಆಗ 7 - 5.5 ಅಂದರೆ ಎಷ್ಟಾಯಿತು 1.5 ಆಯಿತು. ಇವೆಲ್ಲ ಅದೇ ರೀತಿ ಎಲ್ಲದರಲ್ಲೂ ಕೂಡ ರೇಂಜನ್ನು ನಾವು ಅಸೈನ್ಮೆಂಟನ್ನು ಮಾಡಿದ್ದೇವೆ. ನಾನು ಇಲ್ಲೂ ಕೂಡ ಹಾಗೆ ರೇಂಜನ್ನು ಅಸೈನ್ಮೆಂಟ್ ಮಾಡಿದ್ದೇವೆ, ಅಪ್ ಟು 26 ಸ್ಯಾಂಪಲ್ಸ್ ತನಕ ಮಾಡಿದ್ದೆ. ಅಂದರೆ ಸಬ್ ಗ್ರೂಪ್ ಎಷ್ಟಿದೆಯಲ್ಲಿ 26 ಇದೆ, 26ಗೆ ಮಾಡಿದಾಗ ಈ ವ್ಯಾಲ್ಯೂಸ್ ಎಲ್ಲದೂ ಕೂಡ ಬಂದಿದೆ. ನಿಮಗೆ ಹೇಳಿದರೆ ಅರ್ಥ ಆಯಿತು. ಮೀನ್ ಅಂತ ಹೇಳಿದಾಗ 3 ಟೋಟಲ್ ವ್ಯಾಲ್ಯೂಸ್ ಹೇಳಿದೆ, 6.5 - 6.5 + 5 = 18 ಬರ್ತದೆ. 18 / 3 ಅಂದರೆ ಎಷ್ಟು ಬರ್ತದೆ 6 ಬರುತ್ತೆ. ಏನಿಲ್ಲಿ 6.5 + 6 + 7 / 3 ಮಾಡಿದಾಗ ಎಷ್ಟು ಬರ್ತದೆ 6.5 ಬರ್ತದೆ. 7 + 5.5 + 5.5 ಅಂದರೆ 11 + 7 ಅಂದರೆ ಎಷ್ಟಾಯಿತು 18. 18 / 3 ಅಂದರೆ ಎಷ್ಟಾಯಿತು 6 ಆಯಿತು. ಈ ಥರ ಮಾಡಿದಾಗ ಈ ರೇಂಜ್ ಮತ್ತು ಮೀನ್ ನಮಗೆ ಸಿಗುತ್ತೆ. ಅದು 26 ಸ್ಯಾಂಪಲ್ಸ್ ಕೂಡ ನಾವು ಮಾಡಿದ್ದೇವೆ. ನೆಕ್ಸ್ಟ್ ನೋಡ್ತಾ ಬನ್ನಿ, ಈಗ ನಾವು ಆ ಇನ್ಫಾರ್ಮೇಷನ್ಸ್ ಪ್ರಕಾರ ಈ ಟೇಬಲಿನ ಪ್ರಕಾರ
ನಾವೇನು ಮಾಡ್ತೇವೆ ಅಂದರೆ ಎಕ್ಸ್ ಬಾರ್ ನಥಿಂಗ್ ಬಟ್ ಎಕ್ಸ್ ಡಬಲ್ ಬಾರ್ ಅನ್ನು ಮಾಡಬೇಕು. ಎಕ್ಸ್ ಡಬಲ್ ಬಾರ್ ಅನ್ನು ಮಾಡಬೇಕು ಅಂತ ಹೇಳಿದಾಗ ಎಕ್ಸ್ ಡಬಲ್ ಬಾರ್ ದಿಸ್ ಈಕ್ವಲ್ಸ್ ಟು ಎಕ್ಸ್ ಬಾರ್ ಒನ್, ಎಕ್ಸ್ ಬಾರ್ ಟು, ಎಕ್ಸ್ ಬಾರ್ ತ್ರೀ, ಅಪ್ ಟು ಎಕ್ಸ್ ಎನ್ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಅನ್ನು ನೋಡ್ತಾ ಬಂದಾಗ ಗೊತ್ತಾಯ್ತು ಎಕ್ಸ್ ಡಬಲ್ ಬಾರ್ ಅಂದರೆ ಮೀನಿನ ಮೀನ್ ಅಂತ ಹೇಳಿದಾಗ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಎಲ್ಲವನ್ನು ಕೂಡ ಟೋಟಲ್ ಮಾಡ್ಕೊಬೇಕು ನಾವು. ಮೀನ್ ಏನಿದೆ ಇವೆಲ್ಲವನ್ನು ಕೂಡ ಟೋಟಲ್ ಮಾಡ್ಕೊಂಡಿದ್ದೇವೆ. ಮೀನ್ ಅಂತ ಹೇಳಿದಾಗ ಏನಿದೆ ಇವೆಲ್ಲವನ್ನು ಕೂಡ ಟೋಟಲ್ ಮಾಡ್ಕೊಂಡಾಗ ವಿ ಆರ್ ಗೆಟಿಂಗ್ 122.7 ಬರ್ತದೆ. 122.7 ಬಂತು. 122.7 ಈಗ ಗೊತ್ತಾಯ್ತು ನಿಮಗೆ ಎಕ್ಸ್ ಬಾರ್ ಒನ್ ಪ್ಲಸ್ ಎಕ್ಸ್ ಬಾರ್ ಟು ಪ್ಲಸ್ ಎಕ್ಸ್ ಬಾರ್ ತ್ರೀ ಪ್ಲಸ್ ಎಕ್ಸ್ ಬಾರ್ ಫೈವ್ ಪ್ಲಸ್ ಎಕ್ಸ್ ಬಾರ್ 25 ಎಕ್ಸ್ ಬಾರ್ 26 ಅಲ್ಲಿ ತನಕ ತೆಗೆದುಕೊಂಡಾಗ 122.7 ಬರ್ತದೆ. ಕೆ ಅಂತ ಹೇಳಿದ್ರೆ ಟೋಟಲ್ ಗ್ರೂಪ್ ಸ್ಯಾಂಪಲ್ ಕೆ ಇಸ್ ನಥಿಂಗ್ ಬಟ್ ಆಲ್ಸೋ ಕಾಲಸ್ ಎನ್ ಅಂತ ಕೂಡ ಟ್ರೀಟ್ ಮಾಡ್ಬೋದು. 122.7 ಡಿವೈಡ್ ಬೈ ಎನ್ ಅಂದರೆ ಎಷ್ಟಿದೆ 26. ಆಗ ನಮಗೆ ಎಕ್ಸ್ ಸಿಗ್ಮಾ ಡಬಲ್ ಬಾರ್ ನಮಗೆ ಸಿಗ ಸಿಗ್ಮಾ ಡಬಲ್ ಬಾರನ್ನು ಈಗ ನಾವು ಅಸೈನ್ಮೆಂಟ್ ಮಾಡಬೇಕು. ಇದನ್ನು ಅಸೈನ್ಮೆಂಟ್ ಮಾಡಬೇಕು ಅಂತ ಸಿಗ್ಮಾ ಎಕ್ಸ್ ಬಾರ್ ಡಿವೈಡ್ ಬೈ ಎನ್ ಸಿಗ್ಮಾ ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ ಇಲ್ಲೆಲ್ಲವನ್ನು ಕೂಡ ಟೋಟಲ್ ಮಾಡಿದಾಗ ಎಷ್ಟು ಬಂದರೆ 122.7 ಡಿವೈಡ್ ಬೈ ಎನ್ ಅಂದರೆ ಎಷ್ಟು 26. ಆಗ 4.72 ಬರ್ತದೆ. ಅದೇ ಥರ ಆರ್ ಬಾರನ್ನು ನೋಡಬೇಕು. ಆರ್ ಬಾರ್ ಅಂದರೆ ಈಗ ಪ್ರಾಬ್ಲಮ್ ನೋಡಿಯಪ್ಪ, ಪ್ರಾಬ್ಲಮ್ ಹೇಳಿದೆ ಇದು ರೇಂಜ್. ಈ ರೇಂಜ್ ಎಲ್ಲವನ್ನು ಕೂಡ ನಾವೇನು ಮಾಡ್ಕೋಬೇಕು, ಎಲ್ಲದೂ ಕೂಡ ರೇಂಜನ್ನು ಅಸೈನ್ಮೆಂಟ್ ಮಾಡಿದ್ರೆ 26 ಐಟಮ್ಸಿಗೆ ಕೂಡ ರೇಂಜನ್ನು ಅಸೈನ್ಮೆಂಟ್ ಮಾಡಿದ್ದೀರಾ. ಈ ಅಸೈನ್ಮೆಂಟ್ ಮಾಡಿದಂಥದ್ದು ಏನು ಮಾಡ್ಕೋಬೇಕು, ಟೋಟಲ್ ಮಾಡ್ಕೋಬೇಕು. ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಪ್ಲಸ್ ಆರ್ 26. ಆಗ ನಮಗೆ ಏನು ಸಿಗುತ್ತೆ ಅಂದರೆ 45.5 ಸಿಗುತ್ತೆ. ದೆನ್ ಆರ್ ಬಾರ್ ಈಕ್ವಲ್ ಸಿಗ್ಮಾ ಆರ್ ಡಿವೈಡ್ ಬೈ ಎನ್ ಆರ್ ಸಿಗ್ಮಾ ಆರ್ ಡಿವೈಡ್ ಬೈ ಕೆ. 45.5 ಡಿವೈಡ್ ಬೈ 26 ಮಾಡಿದಾಗ ವಿ ಆರ್ ಗೆಟಿಂಗ್ 1.75 ನಮಗೆ ಸಿಗ್ತದೆ. ದೆನ್ ಯು ಸಿ ಎಲ್ ಅಂದರೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ಸ್, ಅಪ್ಪರ್ ಕಂಟ್ರೋಲ್ ಲಿಮಿಟ್ ಫಾರ್ ಎಕ್ಸ್ ಬಾರ್ ಇದು. ಎಕ್ಸ್ ಬಾರ್ಗೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಡಬಲ್ ಬಾರ್ ಪ್ಲಸ್ ಎ ಟು ಮೈನಸ್ ಆರ್ ಬಾರ್. ಎಕ್ಸ್ ಡಬಲ್ ಬಾರ್ ಅಂದರೆ ಇಲ್ಲಿ ನಾವು ಎಕ್ಸ್ ಡಬಲ್ ಬಾರನ್ನು ಅಸೈನ್ಮೆಂಟನ್ನು ಮಾಡಿದ್ದೇವೆ. ಎಕ್ಸ್ ಡಬಲ್ ಬಾರನ್ನು ಅಸೈನ್ಮೆಂಟ್ ಮಾಡಿದ್ದೇವೆ, ದೇರ್ಫೋರ್ ಎ ಟು ಆರ್ ಬಾರ್ 4.72 ಅಂದರೆ ಇಲ್ಲಿ ಬಂದಿದೆ. 4.72 ಅಂದರೆ ದಿಸ್ ಫಿಗರ್ ಪ್ಲಸ್ 1.02x. 1.02x ಹೇಗೆ ಬಂತು ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ನೋಡಿ, ದ ವ್ಯಾಲ್ಯೂ ಆಫ್ ಎ ಟು ಈ ಕಾನ್ಸ್ಟೆಂಟ್ ಫಾರ್ ಸ್ಯಾಂಪಲ್ ಸೈಜ್ ಎನ್. ಸ್ಯಾಂಪಲ್ ಸೈಜ್ ಎನ್ 3 ತೆಗೆದುಕೊಂಡಿದ್ದೇವೆ ಅಂದರೆ 3 ಸ್ಯಾಂಪಲ್ಸ್ ತೆಗೆದುಕೊಂಡಿದ್ದೇವೆ. 3 ಸ್ಯಾಂಪಲ್ಸ್ಗೆ ಅದೇನಾಗಿದೆ ಅಂದರೆ 3 ಕೂಡ ಕಾನ್ಸ್ಟೆಂಟ್ ಇರ್ತದೆ, ಅದು 1.02 ಬರ್ತದೆ. 1.02 ಇದನ್ನು ಆಲ್ರೆಡಿ ಅವರು ಪ್ರಾಬ್ಲಮ್ಸಲ್ಲಿ ಕೊಟ್ಟಿರ್ತಾರೆ. ಅವರು ಈ 1.02 ಅಂತಂದು ನಿಮಗೆ ಅವರು ಎ ಟು ಅಂತ ಹೇಳಿ ಕೊಟ್ಟಿರ್ತಾರೆ ಅಥವಾ ಎ ತ್ರೀ ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನು ನಾವು 1.02 ಮಲ್ಟಿಪ್ಲೈ ಇಂಟು 1.75 ಅನ್ನು ಈಗ ನೀವು ಅಸೈನ್ಮೆಂಟ್ ಮಾಡ್ಕೊಂಡಿದ್ದೀರಾ. ದೇರ್ಫೋರ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಫಾರ್ ಎಕ್ಸ್ ಬಾರ್ ಈಕ್ವಲ್ಸ್ 6.50 ಬರ್ತದೆ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ನೋಡ್ತಾ ಎಲ್ ಸಿ ಎಲ್ ಲೋಯರ್ ಕಂಟ್ರೋಲ್ ಲಿಮಿಟ್ ಫಾರ್ ಎಕ್ಸ್ ಬಾರ್ ಅಲ್ಲಿ ಪ್ಲಸ್ ಮಾಡಿದ್ವಿ, ಇಲ್ಲೇನು ಮಾಡಬೇಕು ನಾವು ಮೈನಸ್ ಮಾಡಬೇಕು. ಪ್ಲಸ್ ಮಾಡಿದ್ವಿ ಮತ್ತು ಮೈನಸ್ ಮಾಡಬೇಕು. ಈಗ ಎಕ್ಸ್ ಡಬಲ್ ಬಾರ್ ಮೈನಸ್ ಎ ಟು ಆರ್ ಬಾರ್ 4.7 ನಿಮಗೆ ಲಾಸ್ಟ್ ಸ್ಲೈಡಲ್ಲಿ ಹೇಳಿದೆ 4.72 ಹೇಗೆ ಬಂತು ಅಂತ ನಿಮಗೆ ಗೊತ್ತಿದೆ. ಇಸ್ ಒನ್ ಇಸ್ 4.72 ಅದನ್ನು ತೆಗೆದುಕೊಂಡಿದ್ದೇವೆ. ಎ ಟು ಅಂತ ಹೇಳಿದ್ರೆ ಆಲ್ರೆಡಿ ಇಲ್ಲಿ ಇಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ. 1.02 ಮಲ್ಟಿಪ್ಲೈಡ್ ಇಂಟು 1.75. ಇಲ್ಲಿ ನಾವು ಲೋಯರ್ ಕಂಟ್ರೋಲ್ ಲಿಮಿಟ್ ಇದ್ದಾಗ ಮೈನಸ್ ಮಾಡಬೇಕು, ಅಪ್ಪರ್ ಕಂಟ್ರೋಲ್ ಲಿಮಿಟ್ ಇದ್ದಾಗ ಅಡಿಷನ್ ಅನ್ನು ಮಾಡುತ್ತೆ. ದೆನ್ ಆಗ ನಮಗೆ 4.72 ಮೈನಸ್ 1.785 ಇಸ್ ಈಕ್ವಲ್ಸ್ ಟು 2.935 ಅಪ್ರಾಕ್ಸಿಮೇಟ್ಲಿ 2.94 ಬರ್ತದೆ. ಅಪ್ರಾಕ್ಸಿಮೇಟ್ಲಿ 2.94 ಇದನ್ನು ತೆಗೆದುಕೊಂಡಿದ್ದು. ದೆನ್ ಯು ಸಿ ಎಲ್ ಫಾರ್ ಆರ್ ಅಲ್ಲಿ ನಾನು ಎಕ್ಸ್ ಬಾರಿಗೆ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು ನಾವು ಆರಿಗೆ ಅಂತ ಹೇಳಿದ್ರೆ ರೇಂಜಿಗೆ ಮಾಡಬೇಕು. ಡಿ ಫೋರ್ ಅಂತ ಹೇಳಿದಾಗ ಇದನ್ನು ಕೂಡ ನಮಗೆ ಅವರು ಪ್ರಾಬ್ಲಮ್ಸಲ್ಲಿ ಫಾರ್ ಸ್ಯಾಂಪಲ್ ಸೈಜ್ 3 ಸ್ಯಾಂಪಲ್ ಸೈಜ್ ಇರ್ತದೆ ಅಥವಾ 2 ಸ್ಯಾಂಪಲ್ ಸೈಜ್ ಇರ್ತದೆ ಅಥವಾ 5 ಸ್ಯಾಂಪಲ್ ಸೈಜ್ ಇರುತ್ತೆ ಅಂದರೆ ಅದು ವ್ಯಾಲ್ಯೂಸ್ ಏನಾಗ್ತಾ ಬರ್ತದೆ, ಚೇಂಜಸ್ ಆಗ್ತಾ ಬರ್ತದೆ. ನಿಮಗೆ ಪ್ರಾಬ್ಲಮಲ್ಲಿ ಕೊಡುವಾಗ ಅವರು ಆ ಇನ್ಫಾರ್ಮೇಷನ್ಸನ್ನು ಅವರು ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ವ್ಯಾಲ್ಯೂ ಆಫ್ ಎ ಕಾನ್ಸ್ಟೆಂಟ್ ಡಿ ಫೋರ್ ಎ ಸ್ಯಾಂಪಲ್ ಸೈಜ್ ಇನ್ ಎನ್ ಈಕ್ವಲ್ಸ್ 3 ಅಂದಾಗ 2.57 ಇರ್ತದೆ. ಡಿ 3 ಫಾರ್ ಸ್ಯಾಂಪಲ್ ಸೈಜ್ ನಿಲ್ ಇಟ್ ಈಸ್ ನಥಿಂಗ್ ಬಟ್ 0. ನಿಲ್ ಈಸ್ ನಥಿಂಗ್ ಬಟ್ 0 ಅಂತ ನಾವು ಅದನ್ನು ಟ್ರೀಟ್ಮೆಂಟನ್ನು ಮಾಡಬೇಕು. ಓಕೆ, ದೆನ್ ಆಗ ನಾವೇನು ಮಾಡ್ತೇವೆ ಅಪ್ಪರ್ ಲಿಮಿಟ್ಗೆ ಏನಾದರೂ ಹೇಳ್ಕೊಂಡಾಗ ರೇಂಜ್ ಈಕ್ವಲ್ಸ್ 2.57 ಮಲ್ಟಿಪ್ಲೈ ಇಂಟು 1.75 ಬರ್ತದೆ. 2.57 ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. 2.757 ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಇಂಟು 1.75 ಅಂದರೆ ಇದನ್ನು ಈ 1.75 ನೀವು ಲಾಸ್ಟ್ ಸ್ಲೈಡಲ್ಲಿ ಕ್ಯಾಲ್ಕುಲೇಟನ್ನು ಮಾಡ್ಕೊಂಡಿದ್ದೆ. ಲಾಸ್ಟ್ ಸ್ಲೈಡ್ಸ್ ಅಂದರೆ ಅಂತೇಳಿದ್ರೆ ಇಲ್ಲಿ 1.75 ಬಂದಿದೆ. ಇದನ್ನು ನೀವು ಅಸೈನ್ಮೆಂಟನ್ನು ಮಾಡ್ಕೊಂಡಿದ್ದೀರ. ಆಗ ನಮಗೆ ಎಷ್ಟು ಬರ್ತದೆ ಅಂದರೆ 4.497 ಬರ್ತದೆ. ಇಸ್ ಈಕ್ವಲ್ಸ್ ಟು ಅಪ್ರಾಕ್ಸಿಮೇಟ್ಲಿ 4.50 ಎಲ್ ಸಿ ಆರ್ ಡಿ 3 ಆರ್ ಬಾರ್ ಇಸ್ ಈಕ್ವಲ್ಸ್ ಟು ನಿಲ್. ಯಾಕೆ ನಿಲ್ ಅಂತ ಹೇಳಿದ್ರೆ ಡಿ 3 ಅಂತ ಹೇಳಿದಾಗ ನಿಲ್ ಈಸ್ ನಥಿಂಗ್ ಬಟ್ 0 ಅಂತ ಅರ್ಥ. ಏನು ಇಲ್ಲ ಅಂದರೆ 0 ಮಲ್ಟಿಪ್ಲೈ ಇಂಟು 1.75 ಅಂತ ಹೇಳಿದಾಗ ದೆನ್ ವಿ ಗೆಟ್
0. This is nothing but nil and related model. Homogeneities of the test. If you calculate it, analyze it. We'll discuss it. According to rule number 1, check all the range should lie between LCR, LCL as well as UCL. And because all values of range for 26 subgroup fall between 0 and 4.5. The range value are homogeneous. 4.5 already torsida. According to the rule number 2, all the mean X bar should more than LCL X bar and subgroup of 5, number 5, 24 are lower than the value of LCLX. So we will delete these sample and do not do all the calculations again. LCL and ಮತ್ತೆ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡ್ತಾ ಹೋಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಅದು ರೇಂಜ್ ಕರೆಕ್ಟ್ ಇಲ್ಲ. ಆಗ ನಾವೇನು ಮಾಡಬೇಕು, ಮಾಡಿಫೈಡ್ ತೆಗೆದುಕೊಳ್ಬೇಕು. ಮಾಡಿಫೈಡ್ ಅಂತ ಹೇಳಿದಾಗ ಎಕ್ಸ್ ಡಬಲ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಬಾರ್ ಡಿವೈಡ್ ಬೈ 24 ಅಂದರೆ ಎರಡು ಐಟಮ್ ಅನ್ನು ಬಿಟ್ಬಿಡ್ಬೇಕು. ಯಾವ ರೇಂಜ್ ಔಟ್ಸೈಡ್ ಬರ್ತದೆ ಅದನ್ನ ಏನು ಮಾಡ್ತೇವೆ ಬಿಟ್ಟಾಗ ಏನಲ್ಲಿ ಎನ್ ಎಷ್ಟು ಬರ್ತದೆ 24 ಬರ್ತದೆ 4.99 ತೆಗೆದುಕೊಳ್ತೇವೆ. ಮಾಡಿಫೈಡ್ ರೇಂಜ್ ಈಕ್ವಲ್ಸ್ ಸಿಗ್ಮಾ ಆರ್ ಡಿವೈಡ್ ಬೈ 24 ಮಾಡ್ತೇವೆ ಆಗ ನಮಗೆ 1.64 ಬರ್ತದೆ. 1. ಇದು ಸಿಗ್ಮಾ ಎಕ್ಸ್ ಬಾರ್ ಅಂದರೆ ನಿಮ್ಗೆ ಗೊತ್ತಿದೆ, ನಿಮಗೆ ಆಲ್ರೆಡಿ ಪ್ರಾಬ್ಲಮ್ ಲಿಸ್ಟ್ ಇಲ್ಲಿ ತೋರಿಸಿದ್ದೇನೆ. ಈ ಇನ್ಫಾರ್ಮೇಷನ್ಸನ್ನು ನಾವು ತೆಗೆದುಕೊಳ್ಬೇಕು, ಆ ಇನ್ಫಾರ್ಮೇಷನ್ಸನ್ನು ನಾವು ಅಲ್ಲಿ ತೋರಿಸ್ಬೇಕು. ಆಗ ನಮಗೆ ಮಾಡಿಫೈಡ್ ಯು ಸಿ ಎಲ್ ಎಕ್ಸ್ ಬಾರ್ 6.67, ಮಾಡಿಫೈಡ್ ಯು ಸಿ ಎಲ್ ಆರ್ ರೇಂಜ್ಗೆ 4.21 ಬರ್ತದೆ, ಎಲ್ ಸಿ ಎಲ್ ಫಾರ್ ಎಕ್ಸ್ ಬಾರ್ 3.31 ಬರ್ತದೆ ಆ್ಯಂಡ್ ರೇಂಜ್ಗೆ ನಿಲ್ ಬರುತ್ತೆ. ನಾವು ಡ್ರಾ ಎ ಚಾರ್ಟ್ ಮೀನ್ ಆ್ಯಂಡ್ ರೇಂಜ್ ಆ್ಯಸ್ ಎ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ತೋರಿಸ್ತೇವೆ. ಈಗ ನೋಡಿ, ಇದು ಮೀನ್ ರೇಂಜ್ ಆ್ಯಂಡ್ ರೇಂಜ್ ಚಾರ್ಟ್ ತೆಗೆದುಕೊಂಡಿದ್ದೇವೆ. ಮೀನ್ ಚಾರ್ಟ್ ಇದು ಸೆಂಟ್ರಲ್ ಲೈನ್ ಇದು 4.94 ಒರಿಜಿನಲ್ ಇದು, ಒರಿಜಿನಲಿ 4.99 ಇದೆ, ಇಲ್ಲಿ 6.67 ಇದೆ, ಇಲ್ಲಿ ದಿಸ್ ಒನ್ ಇಸ್ ಎ ಜೀರೋ. ದೆನ್ ಅಗೇನ್ ಇಲ್ಲಿ ನಾವು ರೇಂಜಿಗೆ ತೆಗೆದುಕೊಂಡಾಗ 4.21 ಮಾಡಿಫೈ ಮಾಡಿಕೊಂಡಾಗ ಎಷ್ಟು ಬಂದಿದೆ 4.21 ಆ್ಯಂಡ್ 1.64 ಇಸ್ ಅ ಸೆಂಟ್ರಲ್ ಲೈನ್ ಆ್ಯಂಡ್ ಎಲ್ ಸಿ ಎಲ್ ಇಸ್ ಈಕ್ವಲ್ಸ್ ಟು ಜೀರೋ. ಇಟ್ ವಿತಿನ್ ದಿಸ್ ಲಿಮಿಟ್ ನಾವು ಅದನ್ನು ಚಾರ್ಟನ್ನು ಹಾಕಿದ್ದೇವೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಪ್ರಾಬ್ಲಮ್ಸನ್ನು ನೋಡ್ತಾ ಬಂದರೆ, ಈಗ A2, A3, D2, D3, B3 ಮತ್ತು B4 ಇದು ಸ್ಯಾಂಪಲ್ ಸೈಜ್ ಒಂದು ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ಸನ್ನು ನಮ್ಮ ಮುಖಾಂತರ ನಾವು ಪ್ರಾಬ್ಲಮಿಗೆ ಈ ಇದೇ ಇನ್ಫಾರ್ಮೇಷನ್ಸನ್ನು ನಾವು ಈಗ ಸ್ಯಾಂಪಲ್ ಸೈಜ್ ನೋಡಿ. ಸ್ಯಾಂಪಲ್ ಸೈಜ್ 3 ಅಂತ ಹೇಳಿದಾಗ ನಿಮಗೆ ಆಲ್ರೆಡಿ ಹೇಳಿದೆ ನಾನು, A2 ಅಂದಾಗ ಎಷ್ಟು 1.02 ಅಂತೇಳಿ ನಿಮಗೆ ಅಲ್ಲಿ ತೋರಿಸಿದೆ. ಆ 1.02 ಇದು ನಮಗೆ ಬರ್ತದೆ. ಇದು ನಿಮಗೆ ಆ ಸ್ಯಾಂಪಲಿಗೆ ತಕ್ಕನಾಗಿ ಈ ಟೇಬಲನ್ನು ನಮಗೆ ಕೊಟ್ಟಿದ್ದೇವೆ. ಇದು ಇಟ್ ಇಸ್ ಜಸ್ಟ್ ಲೈಕ್ ಲಾಗರಿಥಮ್ ಟೇಬಲ್ ಇದ್ದಾಗಿದೆ. ಲಾಗರಿಥಮ್ ಟೇಬಲಲ್ಲಿ ನಿಮಗೆ ಸ್ಯಾಂಪಲ್ ಸೈಜ್ 3 ಇದೆ ಅಂತ ಹೇಳುವಾಗ ಇದು ತೆಗೆದುಕೊಳ್ತೇವೆ, 1.02 ತೆಗೆದುಕೊಳ್ತೇವೆ. ಸಪೋಸ್ ಸ್ಯಾಂಪಲ್ ಸೈಜ್ 5 ಇದೆ ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತೇವೆ, ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಮ್ಯಾಕ್ಸಿಮಮ್ ಬರೋದು 0.577. ಈ 5 ಸ್ಯಾಂಪಲ್ಸಿಗೆ ಜಾಸ್ತಿ ಕೊಡ್ತಾರೆ, 5 ಸ್ಯಾಂಪಲ್ಸಿಗೆ ಕೊಡ್ತಾರೆ ಆಗ 0.577 ಬರ್ತದೆ. ಸಪೋಸ್ 9 ಸ್ಯಾಂಪಲ್ ಇದೆ ಅಂತ ಹೇಳಿದಾಗ 0.337 ಬರ್ತದೆ. ಅದೇ ಥರ D2 ಅಥವಾ D3, D4 ಇದನ್ನು ನಾವು ಕೂಡ ಈ ಸ್ಯಾಂಪಲ್ಸ್ಗೆ ತಕ್ಕನಾಗಿ ವ್ಯಾಲ್ಯೂಯೇಷನ್ಸನ್ನು ಮಾಡ್ತಾ ಹೋಗ್ತದೆ. ಇದು ಒಂದು ನಿಮಗೆ ಜಸ್ಟ್ ಟೇಬಲ್ ಯಾಕೆ ತೋರಿಸಿದ್ದೇವೆ ಅಂದರೆ ಲಾಗದಂ ಟೇಬಲನ್ನು ನೋಡಿದಾಗೆ ನೀವು ಸ್ಯಾಂಪಲ್ ಸೈಜಿನ ಟೇಬಲ್ಸನ್ನು ನಾವು ನೋಡಬೇಕಷ್ಟೇ. ದಿಸ್ ಈಸ್ ಅಬೌಟ್ ಕಾರಲೇಷನ್ಸ್, ಸಾರಿ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲಿನ ಪ್ರಾಬ್ಲಮ್ಸನ್ನು ಎಂ ಚಾರ್ಟ್ ಮತ್ತು ಎಕ್ಸ್ ಬಾರ್ ಚಾರ್ಟನ್ನು ಮಾಡಿದ್ದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.